ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದ್ದ ಸರ್ಕಾರವೇ ಶಾಲೆ ಮುಚ್ಚಲು ನೇತೃತ್ವ ವಹಿಸಿರುವ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಶೈಕ್ಷಣಿಕವಾಗಿ ಮುಂಚೂಣಿಯಲ್ಲಿರುವ ಉಡುಪಿಯಲ್ಲೇ ಈ ಅಕ್ರಮ ನಡೆದಿದೆ. ಇಷ್ಟಕ್ಕೂ ಪ್ರತಿಷ್ಠಿತ ಅನುದಾನಿತ ಶಾಲೆಯನ್ನು ಮುಚ್ಚಲು ಶಿಕ್ಷಣ ಇಲಾಖೆ ಹೇಗೆ ಹರಸಾಹಸ ಪಡುತ್ತಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನ್ನಡ ಶಾಲೆಯನ್ನು ಉಳಿಸಬೇಕಾಗಿದ್ದ ರಾಜ್ಯ ಸರ್ಕಾರ ತಾನೇ ಶಾಲೆ ಮುಚ್ಚಲು ನೇತೃತ್ವ ವಹಿಸಿರುವ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಸರ್ಕಾರಿ ವ್ಯವಸ್ಥೆಗೆ ಸಾಧ್ಯವಾಗದೆ ಹೋದಾಗ ಸರ್ಕಾರದ ಅನುದಾನ ಪಡೆದು ಖಾಸಗಿಯವರೇ ಶಾಲೆ ನಡೆಸಿ ಕರಾವಳಿ ಜಿಲ್ಲೆಗಳಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದರು. ಈಗ ಅದೇ ಅನುದಾನಿತ ಶಾಲೆಗಳು ಸರ್ಕಾರದ ಕಣ್ಣು ಕುಕ್ಕುತ್ತಿವೆ. ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದ ಪಂಚನಬೆಟ್ಟು ವಿದ್ಯಾವರ್ಧಕ ಪ್ರೌಢಶಾಲೆಗೆ ಬಾಗಿಲು ಹಾಕಲು ಕಳೆದ ಒಂದು ವರ್ಷದಿಂದ ಶಿಕ್ಷಣ ಇಲಾಖೆ ಹವಣಿಸುತ್ತಿದೆ. ಈ ಶಾಲೆಯ ಶಿಕ್ಷಕರಿಗೆ ಬೆದರಿಕೆಯೊಡ್ಡಿ ಅನ್ಯ ಶಾಲೆಗಳಿಗೆ ಹೋಗುವಂತೆ ಆದೇಶ ಹೊರಡಿಸಿದೆ. ಪೋಷಕರಿಗೆ ಸ್ವತಃ ಕರೆ ಮಾಡಿ ಈ ಶಾಲೆಗೆ ಮಕ್ಕಳನ್ನು ಕಳುಹಿಸದಂತೆ ಒತ್ತಾಯ ಹೇರಲಾಗುತ್ತಿದೆ. ಕಳೆದೊಂದು ವರ್ಷದಿಂದ ಈ ಜಂಜಾಟಗಳು ನಡೆಯುತ್ತಿದ್ದು ವಿದ್ಯಾರ್ಥಿನಿಯೊಬ್ಬಳು ಸ್ವತಃ ಪ್ರಧಾನಿಗೆ ಪತ್ರ ಬರೆದು ನಮ್ಮ ಶಾಲೆ ಉಳಿಸಿ ಎಂದು ಗಮನ ಸೆಳೆದಿದ್ದಳು. ಪ್ರಧಾನಿ ಕಾರ್ಯಾಲಯದಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವೂ ಬಂದಿತ್ತು. ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಎಂದು ಸೂಚಿಸಲಾಗಿತ್ತು. ಬಾಕಿ ಇಟ್ಟಿದ್ದ ಶಿಕ್ಷಕರ ಸಂಬಳ ಮಂಜೂರು ಮಾಡುವುದಾಗಿ ಅವತ್ತು ಹೇಳಿದ್ದ ಶಿಕ್ಷಣ ಇಲಾಖೆ ಪ್ರಧಾನಿ ಕಾರ್ಯಾಲಯದ ಸೂಚನೆಗೂ ಕಿಮ್ಮತ್ತಿನ ಬೆಲೆ ಕೊಡಲಿಲ್ಲ. ಮೂವರು ಶಿಕ್ಷಕರನ್ನು ವರ್ಗಾವಣೆ ಮಾಡಿ ಇಬ್ಬರನ್ನು ಮಾತ್ರ ಸದ್ಯ ಶಾಲೆಯಲ್ಲಿ ಉಳಿಸಿಕೊಂಡಿದೆ. ವರ್ಗಾವಣೆಯಾಗಿ ಹೋಗದಿದ್ದರೆ ಸಂಬಳ ಕೊಡಲ್ಲ ಅಂತಾನೂ ಬೆದರಿಕೆ ಹಾಕಿದೆ. ಇದು ಈಗ ಎರಡು ಮೂರು ವರ್ಷದಿಂದ ಸಮಸ್ಯೆ ಆಗ್ತಾ ಉಂಟು. ಅದಕ್ಕೆ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಈಗ ಹುಟ್ಟುಕೊಂಡಿರುವಂತಹ ಒಂದು ಇಂಗ್ಲೀಷ್ ಮೀಡಿಯಮ್ ಕಾರಣವಿರ್ಬೋದು. ನಮ್ಮಲ್ಲಿ ಬಾಲ್ವಾಡಿಯಲ್ಲಿ ಇವತ್ತು ಕೂಡ ಒಂದು ಎರಡು ಮೂರು ಬಾಲ್ವಾಡಿ ನಮ್ಮ ಹೈಸ್ಕೂಲ್ನ ಇದಕ್ಕೆ ಬರ್ತದೆ. ಅದರಲ್ಲಿ 50 ಮಕ್ಕಳವರೆಗೆ ಅವರು ಬಾಲ್ವಾಡಿಗೆ ಬರ್ತಾರೆ. ಆಮೇಲೆ ಅವರನ್ನು ಬೇರೆ ಯಾರೋ ಎತ್ತಿಕೊಂಡು ಹೋಗ್ತಾರೆ. ಜನರಿಗೆ ಇದು ತಿಳಿಯುವುದಿಲ್ಲ. ಜನರಿಂದ 100,000 ರೂಪಾಯಿ ಒಂದು ಮಗುವಿನ ಹಿಂದೆ ಲೂಟಿ ಆಗ್ತಾ ಉಂಟು, ಶೋಷಣೆ ಆಗ್ತಾ ಉಂಟು. ಅದು ಸದ್ಯ ನಮಗೆ ತಿಳಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಇದನ್ನು ಮೆಲ್ಲ ಮೆಲ್ಲಗೆ ಮುಚ್ಚಿಸುವಂತ ಪ್ರಯತ್ನ ನಡೆಯಿತು. ಕಟ್ಟಕಡೆಗೆ ಡಿಪಾರ್ಟ್ಮೆಂಟೆ 25 ಮಕ್ಕಳ ಸಂಖ್ಯೆಯನ್ನು ಎತ್ತಿಕೊಂಡು ಇದಕ್ಕೆ ಕೈ ಹಾಕಿದೆ. ಆ ಡಿಪಾರ್ಟ್ಮೆಂಟಿಗೆ ಯಾರ್ಯಾರು ಪ್ರೋತ್ಸಾಹಕರಿದ್ದಾರೆ ಅದು ಗೊತ್ತಿಲ್ಲ. ಆದರೆ ನಾವು ನಮ್ಮ ರೀತಿಯಲ್ಲಿ ನಾವು ನಡೀತಾ ಇದ್ದೆವು. ಪಂಚನಬೆಟ್ಟು ತೀರಾ ಗ್ರಾಮೀಣ ಪ್ರದೇಶವಾಗಿದೆ. ಕಳೆದ 30 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಈ ಶಾಲೆಯಿಂದಾಗಿ ಪರಿಸರದ ಕುಯಿಲಾಡಿ, ಮುಂಡುಚೆ, ಸಾಣಿಕಲ್ಲು, ತೋಟ, ಸಾಗು, ಕಣಂಜಾರು ಮುಂತಾದ ಸುಮಾರು 15 ಕಿಲೋಮೀಟರ್ ವ್ಯಾಪ್ತಿಯ ಮಕ್ಕಳಿಗೆ ಅನುಕೂಲವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಂದಾಗಿ ಸಹಜವಾಗಿಯೇ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ನಿಜ, ಹಾಗಂತ ಇದನ್ನು ಸವಾಲಾಗಿ ಸ್ವೀಕರಿಸಿದ ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸುವಲ್ಲಿ ಶ್ರಮ ವಹಿಸಿತ್ತು. ಕೊರೋನಾ ಬಂದ ಕಾರಣ ಯಾವುದೇ ಶೈಕ್ಷಣಿಕ ಚಟುವಟಿಕೆ ನಡೆಸಲಾಗದೆ ಈ ಬಾರಿ ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಆಗಿಲ್ಲ. ಇದೇ ಸಂದರ್ಭವನ್ನು ಬಳಸಿಕೊಂಡು ಶಿಕ್ಷಣ ಇಲಾಖೆ ಶಾಲೆ ಮುಚ್ಚಿಸಲು ಪಣ ತೊಟ್ಟಿದೆ. ಪೋಷಕರಿಗೆ ಕರೆ ಮಾಡಿ ಶಾಲೆಗೆ ಮಕ್ಕಳನ್ನು ಕಳುಹಿಸದಂತೆ ಹೇಳುತ್ತಿದೆ. ಸಂಬಳ ಹಿಡಿದಿಟ್ಟು ಶಿಕ್ಷಕರಿಗೆ ಕಡ್ಡಾಯ ವರ್ಗಾವಣೆಯ ಪನಿಷ್ಮೆಂಟ್ ನೀಡಿದೆ. ಇದರಿಂದ ಶಾಲೆಯ ಹಳೆ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ. ನಮ್ಮ ಊರಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಬಾಲ್ವಾಡಿಯಿಂದ ಹಿಡಿದು 10ನೇ ತರಗತಿವರೆಗೆ ಒಂದು ಉಚಿತವಾದಂಥ ಶಿಕ್ಷಣ ಕೊಡುವ ಒಂದು ಹಳ್ಳಿ ಉಂಟು ಅಂತ ಹೇಳಿದ್ರೆ ನಮ್ಮ ಪಂಚನಬೆಟ್ಟು ಮಾತ್ರ. ಅಲ್ಲಿ ಇವತ್ತಿಗೆ ಕೂಡ ನಾನು ಆಗಲಿ, ನನ್ನ ಗೆಳೆಯರಾಗಲಿ, ನನಗೆ 35 ವರ್ಷ, ಆ 35 ವರ್ಷದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಡಿಗ್ರಿಯ ಮಾಸ್ಟರ್ ಡಿಗ್ರಿ ಮಾಡಿ ಒಳ್ಳೆ ಕೆಲಸದಲ್ಲಿ ಸೆಟ್ಲ್ ಆಗಿದ್ದಾರೆ. ಅದರ ಕ್ರೆಡಿಟ್ ಎಲ್ಲ ನಮ್ಮ ಹೈಸ್ಕೂಲಿಗೆ ಸಲ್ಲಬೇಕು. ಯಾಕಂತೇಳಿದರೆ ನನ್ನ ಎಜುಕೇಷನ್ 17, ನಾನು ಅಲ್ಲಿ ಹೈಸ್ಕೂಲ್ ಇರತೇ ಇರ್ತಿದ್ರೆ ನನ್ನ ಇವತ್ತಿಗೂ ನನ್ನ ಎಜುಕೇಷನ್ ಈ 7th ಮಾತ್ರ. ಖಂಡಿತ ನಾನು ನಾನು ಸಣ್ಣದಿರುವಾಗ ನಾನು ಈ ಹೈಸ್ಕೂಲ್ ಇರದೇ ಇರ್ತಿದ್ರೆ ನನಗೆ ಬೇರೆ ಶಾಲೆಗೆ ಬಸ್ಸೇ ಹತ್ತಿ ಹೋಗಿ ಅಥವಾ ಇನ್ನೊಂದು ಊರಿಗೆ ಶಾಲೆ ಹೋಗಿ ಅಂತ ಕಲಿಯುವಂಥ ನಮ್ಮ ಸಾಮರ್ಥ್ಯ ಇರಲಿಲ್ಲ. ನಾನು ಅಲ್ಲಿ ಇದ್ದದಕ್ಕೋಸ್ಕರ ನಾನು 10th ಪಾಸ್ ಮಾಡಿದೆ. ನಾವು ಸ್ವಲ್ಪ ದೊಡ್ಡದಾದ ನಂತರ ಸ್ವಲ್ಪ ದುಡಿದು PUC ಮಾಡಿ ಡಿಗ್ರಿ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿದ್ದೇವೆ. ಅದು ಎಲ್ಲ ಕ್ರೆಡಿಟ್ ಸಲ್ಲುವಂಥದ್ದು ನಮ್ಮ ವಿದ್ಯಾವರ್ಧಕ ಪ್ರೌಢಶಾಲೆಗೆ. ಇವತ್ತಿಗೂ ಕೂಡ ನಮ್ಮ ಪಂಚನಬೆಟ್ಟಿನ ಎಲ್ಲ ಜನರು
ವಿದ್ಯಾವರ ನಮ್ಮ ಪ್ರೌಢಶಾಲೆಯನ್ನು ಒಂದು ಗುರುಕುಲ ರೀತಿಯಲ್ಲಿ ಭಾವಿಸುತ್ತಿದ್ದಾರೆ. ಮನೆಯಲ್ಲಿ ಏನುಂಟು ತರಕಾರಿ ಅಕ್ಕಿ ಅವರಿಗೆ ಸಿಕ್ಕಿದ ರೇಷನ್ನಲ್ಲಿ ಅವರು ಸ್ವಲ್ಪ ಬಂದು ನಮ್ಮ ಹಾಸ್ಟೆಲ್ನ ಮಕ್ಕಳಿಗೆ ಕೊಡ್ತಾರೆ, ನಮಗೆ ಫೋನ್ ಮಾಡ್ತಾರೆ ತಗೊಂಡು ಹೋಗಿ ಇಲ್ಲಿ ಸ್ವಲ್ಪ ರೇಷನ್ ಉಳಿದಿದೆ ಮಕ್ಕಳಿಗೆ ಕೊಡಿ ಅವರು ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಅದು ಬಿಟ್ಟು ಮತ್ತೆ ಇತವಲ್ಲದೆ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ಸ್ಥಾಪಿಸಿದ ಹಿಂದೆ ಸಾಹಸದ ಕಥೆಗಳಿವೆ. ದಶಕಗಳ ಇತಿಹಾಸ ಇರುವ ಇಂತಹ ಶಾಲೆಗಳನ್ನು ಮುಚ್ಚಿಸಲು ಒಂದು ಪುಟದ ಆದೇಶ ಸಾಕಾಗುತ್ತೆ. ಈ ಶಾಲೆ ಮುಚ್ಚಿದ್ದೆ ಆದ್ರೆ ಅನೇಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ. ಹಳ್ಳಿಯ ಕನ್ನಡ ಶಾಲೆಗಳ ಹಿತ ಕಾಯಬೇಕಾದ ಶಿಕ್ಷಣ ಇಲಾಖೆಯೇ ಶಾಲೆಯ ಮುಚ್ಚಲು ಹರಸಾಹಸ ಪಡುತ್ತಿರುವ ಈ ಘಟನೆ ಉಡುಪಿ ಜಿಲ್ಲೆಯ ಪಾಲಿಗೆ ನಾಚಿಕೆಗೇಡಿನ ಸಂಗತಿಯಾಗಿದೆ. ನ್ಯೂಸ್ ಡೆಸ್ಕ್ ಸ್ಪಂದನಾ ಟಿವಿ ಉಡುಪಿ. Thank you.